ಇನ್ನು ಕುಂಭರಾಶಿಯವರು, ಕುಂಭರಾಶಿಯವ್ರಿಗೆ ಸ್ವಲ್ಪ ಈಗ ಸ್ವಲ್ಪ ಉಸಿರಾಡೋದಕ್ಕೆ ಬ್ರೀತಿಂಗ್ ಸ್ಪೇಸ್ ಅಂತ ಹೇಳ್ತಾರೆ, ಅದು ಶನಿ ಪರಮಾತ್ಮ ಕೊಟ್ಟಿದ್ದಾರೆ. ನೀವೇನಾದ್ರೂ ಬದಲಾಗ್ಬೋದಾ ಜೀವನದಲ್ಲಿ ಅಂತ, ಬದಲಾಗೋದಕ್ಕೆ ಒಳ್ಳೆಯ ಅವಕಾಶ ಇದೆ. ಆರ್ಥಿಕವಾಗಿ ನಿಮಗೆ ಭಗವಂತ ಏನಂತ ಸ್ಟೆಬಿಲಿಟಿ ಕೊಟ್ಟಿದ್ದಾನೆ, ಜೊತೆಗೆ ಕಷ್ಟ ಸುಖಕ್ಕೆ ನಿಮ್ಮ ಫ್ಯಾಮಿಲಿಯವರು ಜೊತೆಯಲ್ಲಿ ನಿಲ್ತಾರೆ, ಹಾಗಾಗಿ ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ. ಕುಂಭರಾಶಿಯವ್ರಿಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ಫ್ಯಾಮಿಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ದೇವೇಗೌಡರು ಕುಂಭರಾಶಿನೇ, ಚನ್ನಮ್ಮ ಅವ್ರ ಜೊತೆ ಮದುವೆ ಆಗಿದ್ದು 1953, 1963, 1973, 1983 ಅಲ್ಲ ನನಗೂ ತಿರುಗಿ ಬೆಳಿಗ್ಗೆ ಲೆಕ್ಕ ಆಗ್ತಾಯಿದೆ, ಸುಮಾರು 60-70 ವರ್ಷ ಅಂದರೆ 2024 70 ವರ್ಷ ಆಗುತ್ತೆ ಅವ್ರ ಮದುವೆ ಆಗಿ. 70 ವರ್ಷ ಇರಬೇಕು ನೋಡ್ತೀನಿ ರೀ, ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಮತ್ತು 1953 ಕಾಂಗ್ರೆಸ್ ಸೇರಿ 62 ತನಕ ಇರ್ತಾರೆ. ಯಾರು? ದೇವೇಗೌಡರು. ಸೊ ಹಾಗಾಗಿ ದೇವೇಗೌಡರು ಕಾಂಗ್ರೆಸ್ ಇದ್ದವ್ರು ಎಷ್ಟೋ ಜನ ಹುಟ್ಟೇ ಇರಲಿಲ್ಲ ಅಂತ ಕಾಣುತ್ತೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ದೇವೇಗೌಡ್ರ ಬಗ್ಗೆನೂ ರಿಸರ್ಚ್ ಮಾಡ್ತಾ ಇದ್ದೆ. ತುಂಬ ಹಿರಿಯ ರಾಜಕಾರಣಿ, ಕರ್ನಾಟಕದ ಪ್ರತಿಯೊಬ್ಬರು ಹೆಮ್ಮೆ ಪಡಬೇಕು, ಯಾಕಂದರೆ ಈ ಒನ್ ಆ್ಯಂಡ್ ಓನ್ಲಿ ಮಾಸ್ಟರ್ ಪೀಸ್ ಕರ್ನಾಟಕದಿಂದ ಪ್ರಧಾನಮಂತ್ರಿ ಹುದ್ದೆ. ಒಂದಿನ ಇದ್ದರೂ 10 ತಿಂಗಳಿದ್ರೂ ಅದೆಲ್ಲ ಬೇಡ, ಆದರೆ ಪ್ರಧಾನಮಂತ್ರಿ ಅಂತ ಆದ್ರೆ ಇನ್ನು ಮುಂದೆ ಆಗುವಂಥ ಯೋಗ ಅದೃಷ್ಟ ಕೆಪ್ಯಾಸಿಟಿ ಯಾರಿಗಿದೆಯೋ ಗೊತ್ತಿಲ್ಲ. ಆದರೆ ದೇವೇಗೌಡರು ಮಾತ್ರ ಅವರ ವೈಯಕ್ತಿಕ ಜೀವನದಲ್ಲಿ ಚನ್ನಮ್ಮ ಅವರು ಮಾಡುವಂಥ ಪೂಜೆ ಪುನಸ್ಕಾರ, ನಾವು ಎಷ್ಟೋ ಸಲ ಅವ್ರ ಮನೆಗೆ ಹೋದಾಗ ಅವರು ತುಳಸಿ ಪೂಜೆ ಮಾಡಿದಿರಾ, ಗೋಗ್ರಾಸ ಕೊಡಿದಿರಾ, ಅವರು ಉಪಹಾರ ಸೇವಿಸಲ್ಲ ಅನ್ನೋದನ್ನು ಕೇಳಿದ್ದೀನಿ. ಯಾಕೆ ಅಂದರೆ ಕುಂಭರಾಶಿಯವ್ರಿಗೆ ಅಡ್ವಾಂಟೇಜ್ ಏನು ಅಂದರೆ, ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಫ್ಯಾಮಿಲಿಯವ್ರ ಜೊತೆ ಎಂಜಾಯ್ ಮಾಡ್ತಾರೆ, ಜೊತೆಗೆ ಫ್ಯಾಮಿಲಿನ ಭದ್ರವಾಗಿ ಇಟ್ಕೊಳ್ತಾರೆ. ಹಾಗಾಗಿ ಫ್ಯಾಮಿಲಿ ಅವರಿಗೆ ಯಾವಾಗಲೂ ಸ್ಟ್ರೆಂತ್. ಕುಂಭರಾಶಿಯವ್ರಿಗೆ ಈಗ ಅದನ್ನು ಇನ್ನೂ ಭದ್ರ ಮಾಡ್ಕೊಳ್ಳೋ ಅವಕಾಶ ಇದೆ. ಈ ಅವಕಾಶಕ್ಕೋಸ್ಕರ ನಾನು ದೇವೇಗೌಡರ ಬಗ್ಗೆ ಹೇಳಬೇಕಾಯಿತು. ದೇವೇಗೌಡರು ಕೂಡ ಅಷ್ಟೇ, ಏನೇ ಸಮಸ್ಯೆ ಬಂದರೂ ಅವರ ಕುಟುಂಬದಲ್ಲಿರೋ ಒಗ್ಗಟ್ಟು ಬೇಕು. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ, ಸಂಸಾರದಲ್ಲಿ ಗುಟ್ಟಿರಲೇಬೇಕು. ಆ ಗುಟ್ಟಿರೋದ್ರಿಂದನೇ ಇವತ್ತಿಗೂ ಕೂಡ ದೇವೇಗೌಡರು ಫ್ಯಾಮಿಲಿ ಗೌಡರು ಅಂದರೆ ಗೌಡರು, ಎಲ್ಲರೂ ಕೆಂಪೇಗೌಡರು ಅಂದವರು. ಈಗ ಗೌಡರು ಅಂದರೆ ಗೌಡರು, ನಮ್ಮ ದೊಡ್ಡಗೌಡರು. ದೊಡ್ಡಗೌಡರು ಅಂದರೆ ಹರದನಹಳ್ಳಿ ದೊಡ್ಡೇಗೌಡರ ಮಗ ಎಚ್ ಡಿ ದೇವೇಗೌಡರು, ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡ. ಅವರು ದೇವೇಗೌಡರು ಸಾಮಾನ್ಯರಲ್ಲ. ಅವ್ರದ್ದು ನೀವು ಏನು ಡೆಲ್ಲಿ ಮೆಟ್ರೋ ಬಗ್ಗೆ ಎಲ್ಲರೂ ನೋಡ್ತಿದ್ದೀರಲ್ಲ, ಮಾತಾಡ್ತಿದ್ದೀರಲ್ಲ, ಡೆಲ್ಲಿ ಮೆಟ್ರೋ ಏನಿದೆ ಅದಕ್ಕೆ ಮೊದಲು ಅಡಿಗಲ್ಲಿ ಹಾಕಿದವರೇ ಅವರು. ಅಂದರೆ ಅದನ್ನು ಈ ಒಂದು ಪ್ರಾಜೆಕ್ಟ್ನ ಶುರು ಮಾಡಿದವರೇ ಡೆಲ್ಲಿ ಮೆಟ್ರೋಗೆ ದೇವೇಗೌಡರ ಕಾಲದಲ್ಲಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಅವಾಗ ಪಬ್ಲಿಸಿಟಿ ಇರಲಿಲ್ಲ. ಹಾಗಾಗಿ ಕರ್ನಾಟಕ ಅಂತ ಬಂದಾಗ ಪ್ರತಿಯೊಬ್ಬ ಕನ್ನಡಿಗ ಅಲ್ಲೇ ಇರಲಿ ಭೂಮಿ ಮೇಲೆ ದೇವೇಗೌಡರ ಬಗ್ಗೆ ಹೆಮ್ಮೆ. ಯಾಕೆಂದರೆ ನಾವು ಕೆಂಪೇಗೌಡರ ಬಗ್ಗೆ ಕೇಳಿದ್ದೀವಿ, ಓದಿದ್ದೀವಿ ಅಷ್ಟೇ, ನೋಡಿಲ್ಲ. ಆದರೆ ದೇವೇಗೌಡರು ಕೂಡ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ರಿಂಗ್ ರೋಡ್ಗಳು ಏನಿದೆ ಅದೆಲ್ಲ ಆರ್ಮಿಯವ್ರದ್ದು. ಆರ್ಮಿಯವರು ಅಂದರೆ ಡಿಫೆನ್ಸ್ ಲ್ಯಾಂಡ್, ಅಷ್ಟು ಸುಲಭವಾಗೇನು ಹಸ್ತಾಂತರ ಮಾಡಲ್ಲ. ಅದು ಮತ್ತು ಕಾವೇರಿ ನೀರು, ಇಡೀ ಬೆಂಗಳೂರಿನವ್ರ ಜೊತೆ ಏನಾದ್ರು ಕಾವೇರಿ ನೀರು ಕುಡಿತಾ ಇದ್ದೀವಿ ಅಂದರೆ ದೇವೇಗೌಡರದ್ದು ತುಂಬ ಕೊಡುಗೆ ಇದೆ. ಆದರೆ ಏನು ಅಂದರೆ ಅವರೆಲ್ಲೂ ಹೇಳ್ಕೊಂಡು ಓಡಾಡಲಿಲ್ಲ ಅಷ್ಟೇ. ದೇವೇಗೌಡರು ದೊಡ್ಡದನ್ನ ಏನು ಅಂದರೆ ಸೈಲೆಂಟ್ ರಾಜಕಾರಣಿ, ಸೈಲೆಂಟ್ ಹಾಗೆ ಟ್ಯಾಲೆಂಟ್ ತೋರಿಸುವಂಥವ್ರು. ಅದಕ್ಕೆ ಕುಂಭರಾಶಿ ಆದ್ದರಿಂದ ಅವ್ರ ಬಗ್ಗೆ ಹೇಳಬೇಕಾಯಿತು. ನೀವು ನಿಮ್ಮ ಟ್ಯಾಲೆಂಟನ್ನು ತೋರಿಸೋಕ್ಕೆ ಒಳ್ಳೆಯ ಅವಕಾಶ ಕುಂಭರಾಶಿಯವರು. ಈಗ ಯಾವುದೇ ಹಂಗು, ಯಾವುದೇ ನಾಚಿಕೆ, ಯಾವುದೇ ಯಾರಿಗೂ ಎದುರು ಅವಶ್ಯಕತೆ ಇಲ್ಲ. ಕುಂಭರಾಶಿಯವ್ರಿಗೇನೋ ಸಂಕೋಚ, ಯಾರೇನು ಅನ್ಬಿಡ್ತಾರೋ, ಏನಾಗುತ್ತೋ ಅನ್ನೋ ಸ್ವಲ್ಪ ಆ್ಯಂಗ್ಸೈಟಿ ಇರುತ್ತೆ. ಆ್ಯಂಗ್ಸೈಟಿ, ಆರೋಗ್ಯಕರವಾದ ಆ್ಯಂಗ್ಸೈಟಿ ಇದ್ದರೆ ಭಾಳ ಒಳ್ಳೆಯದು. ಜೀವನದಲ್ಲಿ ಅಚೀವ್ ಮಾಡೋಕ್ಕೆ ಆರೋಗ್ಯಕರವಾದ ಆ್ಯಂಗ್ಸೈಟಿ ಬೇಕು. ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂದರೆ ತೆಂಡೂಲ್ಕರ್ಗೆ ಆ್ಯಂಗ್ಸೈಟಿ ಇರಲ್ವಾ, ಯಾವ ಪಿಚ್ಚೋ, ಯಾವ ಮ್ಯಾಚೋ, ನೆಕ್ಸ್ಟ್ ಬೌಲರ್ ಹೆಂಗೆ ಬೌಲ್ ಮಾಡ್ತಾನೋ ಅನ್ನೋ ಆ್ಯಂಗ್ಸೈಟಿ ಇರುತ್ತೆ. ಆದರೆ ಆ ಆ್ಯಂಗ್ಸೈಟಿನ ಪಾಸಿಟಿವಾಗಿ ಕನ್ವರ್ಟ್ ಮಾಡಿದ್ರಿಂದ ಗಾಡ್ ಆಫ್ ಕ್ರಿಕೆಟ್ ಆದರು. ರಮಾಕಾಂತ್ ಅಚ್ರೇಕಾರ್ ಅವರು ವಿನೋದ್ ಕಾಂಬ್ಳಿಗೂ ಅವರೇ ಕೋಚು, ತೆಂಡೂಲ್ಕರ್ಗೂ ಅವರೇ ಕೋಚು. ಆದರೆ ತೆಂಡೂಲ್ಕರ್ ಹತ್ರ ರಿಸೀವರ್ ಚೆನ್ನಾಗಿತ್ತು, ಹಾಗಾಗಿ ತೆಂಡೂಲ್ಕರ್ರು ಗಾಡ್ ಆಫ್ ಕ್ರಿಕೆಟ್ ಆದರು. ಇವತ್ತಿಗೂ ಕೂಡ ಅವರು ರೆಕಾರ್ಡ್ ಅಷ್ಟೇ ಅಲ್ಲ, ತುಂಬ ಜನಕ್ಕೆ ಕ್ರಿಕೆಟ್ ಅಂದರೆ ತೆಂಡೂಲ್ಕರ್ ಅಂದರೆ ನೆನಪಾಗ್ಬಿಡುತ್ತೆ, ಅಂದರೆ ಅಷ್ಟು ಹೆಸರು ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಕುಂಭರಾಶಿಯವರು ಹೆಸರು ಮಾಡೋದಕ್ಕೆ, ಜೊತೆಗೆ ನಿಮ್ಮ ಜೀವನದ ಒಂದು ಹೊಸ ಇನ್ನಿಂಗ್ಸ್ನ ಓಪನ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದೆ. ಎಲ್ಲ ರೀತಿಯಲ್ಲೂ ನೀವು ಸುಸಜ್ಜಿತವಾಗಿ ನೀವು ಅದನ್ನು ಶುರು ಮಾಡಬಹುದು. ಅದರಲ್ಲೂ ಯುಗಾದಿ ಆದಮೇಲೆ ನಿಮಗೆ ತುಂಬ 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 ಟೈಮ್ ಚೆನ್ನಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.